ನೀವು ನೋಡ್ತಿದ್ದೀರಾ ನ್ಯೂಸ್ ಅಲರ್ಟ್. ನಾನು ಲೀಲಾ ಶ್ರೀನಿವಾಸ್. ಸ್ಪೋರ್ಟ್ಸ್ ನ್ಯೂಸ್ ಗೆ ಸ್ವಾಗತ. ಪ್ರಸ್ತುತ ಪೀಳಿಗೆಯ ಅತ್ಯುತ್ತಮ ಬ್ಯಾಟ್ಸ್ಮನ್ ಗಳಲ್ಲಿ ಒಬ್ಬರು ಎಂದು ಪರಿಗಣಿಸಲ್ಪಟ್ಟಿರುವ ಟೀಮ್ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ 1000ನೇ ಪೋಸ್ಟ್ ಅನ್ನು ಶೇರ್ ಮಾಡಿದ್ದು ಅವರ ಅಭಿಮಾನಿಗಳು ತಮ್ಮ ಪ್ರೀತಿ ಮತ್ತು ಬೆಂಬಲಕ್ಕಾಗಿ ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ. 2008 ರಿಂದ 2020 ರ ದಾರಿ ಉದ್ದಕ್ಕೂ ಸಾಕಷ್ಟು ಕಲಿತಿದ್ದೇನೆ. ಈ ಜರ್ನಿಯಲ್ಲಿ ನೀವು ನನಗೆ ತೋರಿಸಿದ ಪ್ರೀತಿ ಮತ್ತು ಬೆಂಬಲಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ. ನನ್ನ 1000ನೇ ಪೋಸ್ಟ್ ಇಲ್ಲಿದೆ ಎಂದು ಕೊಹ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಬರೆದುಕೊಂಡಿದ್ದಾರೆ. ಕೊಹ್ಲಿ ಪೋಸ್ಟ್ ಮಾಡಿರುವ ಫೋಟೋದಲ್ಲಿ ಪಾದಾರ್ಪಣ ಮಾಡಿದ ಸಂದರ್ಭದ ಫೋಟೋ ಹಾಗೂ ಪ್ರಸ್ತುತದ ಒಂದು ಫೋಟೋವನ್ನು ಬಳಸಿಕೊಂಡಿದ್ದಾರೆ. ಕ್ರಿಕೆಟ್ ಜರ್ನಿಯಲ್ಲಿ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಬಂದ ಕೊಹ್ಲಿ ತಮ್ಮ ಪ್ರಚಂಡ ಪ್ರದರ್ಶನದಿಂದ ಹಲವು ದಾಖಲೆಗಳನ್ನು ಪುಡಿಕಟ್ಟಿದ್ದಾರೆ. ಅಲ್ಲದೆ ಕೋಟ್ಯಾಂತರ ಅಭಿಮಾನಿಗಳನ್ನು ಗಳಿಸಿಕೊಂಡಿದ್ದಾರೆ. ಕೊಹ್ಲಿ 69.4 ಮಿಲಿಯನ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ನ ಹೊಂದಿದ್ದು ಭಾರತದಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ ಹೊಂದಿರುವ ಸೆಲೆಬ್ರಿಟಿ ಆಗಿದ್ದಾರೆ. ಅಲ್ಲದೆ ಕೊಹ್ಲಿ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಹೆಚ್ಚು ಹಣ ಗಳಿಸುತ್ತಿರುವ ಕ್ರೀಡಾಪಟುಗಳಲ್ಲಿ ಟಾಪ್ 10 ಸ್ಥಾನದಲ್ಲಿ ಏಕೈಕ ಕ್ರಿಕೆಟಿಗನಾಗಿದ್ದಾರೆ. ದಕ್ಷಿಣ ಆಫ್ರಿಕಾದ 3TC ಕಪ್ನಲ್ಲಿ ಮನೆಯಿಂದಲೇ ಕಾಮೆಂಟರಿ ಟೆಸ್ಟ್ ಯಶಸ್ವಿಯಾಗಿದ್ದು 2020 IPLನಲ್ಲೂ ಈ ಹೊಸ ಮಾದರಿಯನ್ನು ಪರಿಚಯಿಸಲು ಅಧಿಕೃತ ಪ್ರಸಾರಕರು ಆಲೋಚಿಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ICC 2020 T20 ವಿಶ್ವಕಪ್ ಮುಂದೂಡುವ ನಿರ್ಧಾರವನ್ನು ಪ್ರಕಟಿಸಿದಂತೆಯೇ BCCI 13ನೇ IPL ಚಟುವಟಿಕೆಗಳನ್ನು ಚುರುಕುಗೊಳಿಸಿದೆ. ಇನ್ನು IPL ಪ್ರಸಾರಕರಾಗಿರುವ ಸ್ಟಾರ್ ಇಂಡಿಯಾ ಕೂಡ ಈ ಶ್ರೀಮಂತ ಟೂರ್ನಿಗೆ ಸಿದ್ಧವಾಗುತ್ತಿದೆ. ಜೊತೆಗೆ ಈ ಬಾರಿಯ ನೇರ ಪ್ರಸಾರದಲ್ಲಿ ವರ್ಕ್ ಫ್ರಮ್ ಹೋಮ್ ಅಳವಡಿಸಿಕೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಈಗಾಗಲೇ ಇದು ದಕ್ಷಿಣ ಆಫ್ರಿಕಾದ 3TC ಕಪ್ನಲ್ಲಿ ಯಶಸ್ವಿಯಾಗಿದ್ದು ದಕ್ಷಿಣ ಆಫ್ರಿಕಾದ ಸೆಂಚುರಿಯನ್ನಲ್ಲಿ ಪಂದ್ಯ ನಡೆಯುತ್ತಿದ್ದರೆ ಇರ್ಫಾನ್ ಪಠಾಣ್ ತಮ್ಮ ಬರೋಡಾದ ಮನೆಯಿಂದ, ದೀಪ್ ದಾಸ್ ಗುಪ್ತಾ ಕೋಲ್ಕತ್ತಾದಿಂದ ICC 2020 T20 ವಿಶ್ವಕಪ್ ಮುಂದೂಡುವ ನಿರ್ಧಾರವನ್ನು ಪ್ರಕಟಿಸಿದಂತೆಯೇ BCCI 13ನೇ IPL ಚಟುವಟಿಕೆಗಳನ್ನು ಚುರುಕುಗೊಳಿಸಿದೆ. ಇನ್ನು IPL ಪ್ರಸಾರಕರಾಗಿರುವ ಸ್ಟಾರ್ ಇಂಡಿಯಾ ಕೂಡ ಈ ಶ್ರೀಮಂತ ಟೂರ್ನಿಗೆ ಸಿದ್ಧವಾಗ್ತಿದೆ. ಜೊತೆಗೆ ಈ ಬಾರಿಯ ನೇರ ಪ್ರಸಾರದಲ್ಲಿ ವರ್ಕ್ ಫ್ರಮ್ ಹೋಮ್ ಅಳವಡಿಸಿಕೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಈಗಾಗಲೇ ಇದು ದಕ್ಷಿಣ ಆಫ್ರಿಕಾದ 3TC ಕಪ್ನಲ್ಲಿ ಯಶಸ್ವಿಯಾಗಿದ್ದು ದಕ್ಷಿಣ ಆಫ್ರಿಕಾದ ಸೆಂಚುರಿಯನ್ನಲ್ಲಿ ಪಂದ್ಯ ನಡೆಯುತ್ತಿದ್ದರೆ ಇರ್ಫಾನ್ ಪಠಾಣ್ ತಮ್ಮ ಬರೋಡಾದ ಮನೆಯಿಂದ, ದೀಪ್ ದಾಸ್ ಗುಪ್ತಾ ಕೋಲ್ಕತ್ತಾದಿಂದ ಹಾಗೂ ಸಂಜಯ್ ಮಾಂಜ್ರೇಕರ್ ಮುಂಬೈನ ತಮ್ಮ ಮನೆಯಿಂದ ಕಾಮೆಂಟರಿ ಮಾಡಿದ್ದಾರೆ. 1000 ಕಿಲೋಮೀಟರ್ ದೂರದಲ್ಲಿ ನಡೆಯುವ ಪಂದ್ಯಕ್ಕೆ ಮನೆಯಿಂದ ಕಾಮೆಂಟರಿ ಮಾಡಲು ಸಾಧ್ಯವಾಗಿದ್ದಕ್ಕೆ ಭಾರತದ ಮಾಜಿ ಆಲ್ರೌಂಡರ್ ಇದು ಮ್ಯಾಜಿಕಲ್ ಎಂದು ಕರೆದಿದ್ದರು. ಈ ಪ್ರಯೋಗ ಕೆಲ ಸಣ್ಣಪುಟ್ಟ ಲೋಪದೋಷಗಳಿಂದ ಕೂಡಿದರೂ ಕೂಡ ಯಶಸ್ವಿಯಾಗಿತ್ತು. ಹೀಗಾಗಿ ಮುಂದಿನ IPLನಲ್ಲಿ ಸಾಮಾನ್ಯ ಅಂಶವಾಗಿ ಅಳವಡಿಸಿಕೊಳ್ಳುವ ಚಿಂತನೆಯನ್ನು ಸ್ಟಾರ್ ಸ್ಪೋರ್ಟ್ಸ್ ನಡೆಸುತ್ತಿದೆ. ಹಿಂದಿ ಹಾಗೂ ಇಂಗ್ಲಿಷ್ ಸಾಧ್ಯವಾಗದಿದ್ದರೂ ಸ್ಥಳೀಯ ಭಾಷೆಗಳಾದ ಕನ್ನಡ, ತಮಿಳು ಹಾಗೂ ತೆಲುಗು ಭಾಷೆಗಳ ಕಾಮೆಂಟರಿಯನ್ನು ಮನೆಯಲ್ಲೇ ನಡೆಸಲು ಸ್ಟಾರ್ ಇಂಡಿಯಾ ಸಿದ್ಧತೆ ನಡೆಸಿದೆ ಎನ್ನಲಾಗ್ತಿದೆ. T20 ವಿಶ್ವಕಪ್ ರದ್ದಾಗ್ತಿದ್ದಂತೆ IPL 13ರ ಬಗ್ಗೆ ಚರ್ಚೆ ಹೆಚ್ಚಾಗ್ತಿದೆ. ಸೆಪ್ಟೆಂಬರ್ ಕೊನೆಯ ವಾರದಿಂದ ನವೆಂಬರ್ ಮೊದಲ ವಾರದವರೆಗೆ IPL ಆಯೋಜಿಸಲು BCCI ಚಿಂತನೆ ನಡೆಸ್ತಿದೆ. ಏಷ್ಯಾ ಕಪ್ ರದ್ದಾಗಿದ್ದಕ್ಕೆ IPL ಬಗ್ಗೆ ಚಿಂತಿಸುತ್ತಿರುವ BCCI ಬಗ್ಗೆ ಪಾಕಿಸ್ತಾನದ ಮಾಜಿ ಬೌಲರ್ ಶೋಯೆಬ್ ಅಖ್ತರ್ ಕಿಡಿಕಾರಿದ್ದಾರೆ. T20 ವಿಶ್ವಕಪ್ ಹಾಗೂ ಏಷ್ಯಾ ಕಪ್ ಎರಡೂ ಪಂದ್ಯಾವಳಿಗಳನ್ನು ರದ್ದುಗೊಳಿಸಲು BCCI ತನ್ನ ಶಕ್ತಿಯನ್ನು ಬಳಸಿಕೊಂಡಿದೆ ಎಂದು ಅಖ್ತರ್ ಆರೋಪಿಸಿದ್ದಾರೆ. ಏಷ್ಯಾ ಕಪ್ ನಡೆದಿದ್ದರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಆಟವನ್ನು ನೋಡುವ ಅವಕಾಶ ಸಿಕ್ಕಿತ್ತು. ಪಂದ್ಯಾವಳಿ ರದ್ದಾಗಲು ಹಲವು ಕಾರಣಗಳಿರಬಹುದು, ಆದರೆ ಇದೆಲ್ಲವನ್ನು ನಾನು ಹೇಳಲು ಬಯಸುವುದಿಲ್ಲವೆಂದು ಅಖ್ತರ್ ಹೇಳಿದ್ದಾರೆ. IPLಗೆ ಯಾವುದೇ ನಷ್ಟವಾಗಬಾರದು, ಬೇರೆ ಏನಾದರೂ ಅವರಿಗೆ ಚಿಂತೆಯಿಲ್ಲ ಎಂದು ಅಖ್ತರ್ ಆರೋಪ ಮಾಡಿದ್ದಾರೆ. ಭಾರತದ ಅಗ್ರಶ್ರೇಯಾಂಕದ ಓಟಗಾರ್ತಿ ಶ್ರಭನಿ ನಂದಾ ಅವರು ಜಮೈಕಾದಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಸ್ಪರ್ಧಿಸಿದ್ದಾರೆ. ಆ ಮೂಲಕ ಕೊರೋನಾ ಕಾಲದಲ್ಲಿ ಟ್ರ್ಯಾಕ್ ಮತ್ತು ಫೀಲ್ಡ್ಗೆ ಹಿಡಿದ ಭಾರತದ ಮೊದಲ ಅಥ್ಲೀಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಕಳೆದ ಭಾನುವಾರ ಜಮೈಕಾದಲ್ಲಿ ನಡೆದಿದ್ದ ವೇಲಾಸಿಟಿ ಉತ್ಸವದ 100 ಮೀಟರ್ ಓಟದಲ್ಲಿ ಸ್ಪರ್ಧಿಸಿದ್ದ ಶ್ರಭನಿ ಅವರು ಆ ಕೂಟದಲ್ಲಿ MVP ಟ್ರ್ಯಾಕ್ ಕ್ಲಬ್ ಅನ್ನು ಪ್ರತಿನಿಧಿಸಿದ್ದರು. 2 ಹೀಟ್ಸ್ಗಳಲ್ಲಿ 11.78 ಸೆಕೆಂಡುಗಳಲ್ಲಿ ಗುರಿ ಮುಟ್ಟಿ 3ನೇ ಸ್ಥಾನ ಗಳಿಸಿದ್ದರು. ಒಲಿಂಪಿಕ್ಸ್ನಲ್ಲಿ ಡಬಲ್ ಚಿನ್ನದ ಸಾಧನೆ ಮಾಡಿರುವ ಎಲೆನಾ ಥಾಮ್ಸನ್ ಮತ್ತು ಶೆಲ್ಲಿ ಕೂಡ ಆ ಕೂಟದಲ್ಲಿ ಸ್ಪರ್ಧಿಸಿದ್ದರು. ಎಲೆನಾ ಥಾಮ್ಸನ್ ಮೊದಲ ಸ್ಥಾನ ಗಳಿಸಿದ್ದು ಪ್ರೇಸರ್ ಅವರು ನೈಕಿ ತಂಡವನ್ನು ಪ್ರತಿನಿಧಿಸಿದ್ದರು. ಮಹಿಳೆಯರ 200 ಮೀಟರ್ಸ್ ಓಟದಲ್ಲಿ 22.74 ಸೆಕೆಂಡ್ಗಳಲ್ಲಿ ಗುರಿ ಮುಟ್ಟಿ ಮೊದಲಿಗರಾದರು.
ದೇಶದ ರಾಷ್ಟ್ರೀಯ ಉದ್ದೀಪನ ಪರೀಕ್ಷಾ ಪ್ರಯೋಗಾಲಯ ಮನತು ಮತ್ತೆ ಆರು ತಿಂಗಳವರೆಗೆ ವಿಸ್ತರಿಸಿ ವಿಶ್ವ ಉದ್ದೀಪನ ನಿಗ್ರಹ ಸಂಸ್ಥೆ ಆದೇಶ ಹೊರಡಿಸಿದೆ. ಅಂತಾರಾಷ್ಟ್ರೀಯ ಪ್ರಯೋಗಾಲಯ ಮಟ್ಟದಲ್ಲಿ ಎನ್ಡಿಟಿಎಲ್ನಲ್ಲಿ ಪರೀಕ್ಷೆ ನಡೆಯುತ್ತಿಲ್ಲ ಎಂಬ ಕಾರಣಕ್ಕೆ ಅಥ್ಲೀಟ್ಗಳ ಸ್ಯಾಂಪಲ್ ಪರೀಕ್ಷೆ ಮಾನ್ಯತೆಯನ್ನು ಕಳೆದ ಆಗಸ್ಟ್ನಲ್ಲಿಯೇ ವಾಡಾ ಹಿಂದಕ್ಕೆ ಪಡೆದಿತ್ತು. ಮುಂದಿನ ವರ್ಷ ಒಲಿಂಪಿಕ್ಸ್ ಇರುವುದರಿಂದ ಮತ್ತೆ ಆರು ತಿಂಗಳ ಅಮಾನತು ಮುಂದುವರಿಸಿರುವುದು ಭಾರತೀಯ ಅಥ್ಲೀಟ್ಗಳನ್ನು ತೀವ್ರ ಇಕ್ಕಟ್ಟಿಗೆ ಸಿಲುಕಿಸಿದೆ. ವಾಡಾ ಹೇರಿರುವ ನಿಷೇಧವನ್ನು ಎನ್ಡಿಟಿಎಲ್ಗೆ ಅಂತಾರಾಷ್ಟ್ರೀಯ ಕ್ರೀಡಾ ನ್ಯಾಯಾಲಯದಲ್ಲಿ ಪ್ರಶ್ನಿಸಲು 21 ದಿನಗಳ ಕಾಲಾವಕಾಶವಿದೆ. ಇತ್ತೀಚೆಗೆ ನವದೆಹಲಿಯ ಎನ್ಡಿಟಿಎಲ್ಗೆ ವಾಡಾ ತಜ್ಞರ ತಂಡವು ಆಗಮಿಸಿತ್ತು. ಈ ವೇಳೆ ವಾಡಾ ಹೇಳಿರುವ ಬದಲಾವಣೆಗಳು ಎನ್ಡಿಟಿಎಲ್ನಲ್ಲಿ ಕಾಣಿಸಿರಲಿಲ್ಲ. ಅಂತಾರಾಷ್ಟ್ರೀಯ ದರ್ಜೆಯ ಲ್ಯಾಬೊರೇಟರಿ ಮಟ್ಟದಲ್ಲಿ ಎನ್ಡಿಟಿಎಲ್ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ವಾಡಾ ವರದಿ ನೀಡಿತ್ತು. ಹಾಗಾಗಿ 2021 ಜನವರಿ ತನಕ ಎನ್ಡಿಟಿಎಲ್ ಅಥ್ಲೀಟ್ಗಳ ರಕ್ತ ಮೂತ್ರದ ಮಾದರಿ ಸೇರಿದಂತೆ ಯಾವುದೇ ಉದ್ದೀಪನ ಪರೀಕ್ಷೆ ನಡೆಸುವಂತಿಲ್ಲ. ಇದನ್ನೆಲ್ಲ ದೋಹಾದಲ್ಲಿರುವ ಲ್ಯಾಬ್ಗಳಿಗೆ ಕಳಿಸಲಾಗುತ್ತಿದೆ. ಅಲ್ಲಿಂದ ವರದಿ ಬರುವುದಕ್ಕೆ ಸಾಕಷ್ಟು ಸಮಯ ಬೇಕಾಗಿರುವುದರಿಂದ ಕ್ರೀಡಾಪಟುಗಳಿಗೆ ತೀವ್ರ ಸಮಸ್ಯೆಯಾಗುತ್ತದೆ ಎಂದು ವಾಡಾ ತಿಳಿಸಿದೆ. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಳಿಗಾಗಿ ಕೀಪ್ ವಾಚಿಂಗ್ ನ್ಯೂಸ್ ಅಲರ್ಟ್. ನಿಮ್ಮಿಂದ ನಿಮಗಾಗಿ. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. Ellarigoo olladagi. Jai Hind, Jai Bhuvaneshwar.